ಎಲ್ಲ ಇನ್ಫೆಕ್ಷನ್ ಮಾಡ್ಕೋತ ಇದ್ರೆ ಇವಂಥ ಪ್ರಾಬ್ಲಮ್ ಎಲ್ಲ ಆಗೋದಿರುತ್ತೆ. ಮೇನ್ ಹೊಣೆಗಾರ ಅವರೇ ಇರಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ನ ಹೊಣೆಗಾರ ಇರಬೇಕು. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಪ್ರಮಾಣ ಪತ್ರ ಹೊಂದದೆ ರಾಜಾರೋಷವಾಗಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿಕೊಂಡು ಹಣ ಸುಲಿಗೆ ಮಾಡುತ್ತಿರುವ ನಕಲಿ ವೈದ್ಯರ ದಂಡು ರಾಜಾರೋಷವಾಗಿ ಜಿಲ್ಲೆಯ ತುಂಬ ಇರುತ್ತಾರೆ. ಇನ್ನೋ ಸಾಮಾನ್ಯ ವರ್ಗದವರು, ಗ್ರಾಮೀಣ ಮಟ್ಟದಲ್ಲಿ ವಾಸಿಸುವ ಕೂಲಿ ಕಾರ್ಮಿಕರು ಇಂತಹ ನಕಲಿ ವೈದ್ಯರ ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡೆಯುವ ಜನಸಾಮಾನ್ಯರ ಸಂಖ್ಯೆ ಹೆಚ್ಚಾಗಿದ್ದು ಇದನ್ನು ಬಂಡವಾಳ ಮಾಡಿಕೊಂಡು ಈಗ ಲಕ್ಷ ಲಕ್ಷ ಹಣ ಮಾಡಿ. ಸರ್, ನಿಮ್ಮ ಹೆಸರು? ಸಂತೋಷ್ ಬಟ್ಟಿ, ಸಾಕಿನ ಮರೆ. ಇವರು ತಿರ್ಕೊಂಡವ್ರು ಏನಾಗುತ್ತೆ? ನಮ್ಮ ಸಂಬಂಧಿಕ. ಏನಾಗ ಘಟನೆ ಆಗೈತೆ? ಅದು ನಿನ್ನೆ ಆರಂಭಿಸಿದ್ವಿ. ಇಲ್ಲಿ ಅವ್ನು ನಿನ್ನೆ ಬೆಳಗ್ಗೆ ಸುಲಭ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ ಕಾರ ಚಿಕಿತ್ಸೆ ಮಾಡ್ಕೊಂಡು ಹೋಗಿದ್ದೆ. ಅವರು ಡಾಕ್ಟ್ರು ಏನಂದ್ರೆ ಅವಾಗ ಮೂಲದಾಗೈತಪ್ಪ, ಅರೆಸ್ಟ್ ಮಾಡ ಅಂತ ಹೇಳಿದ್ದೀವಿ. ಅವರು ಅದು ಹೇಳಿದ್ರೆ ಅವ್ರು ಗುಳಿ ಕೊಟ್ಟಿದ್ರೆ ಗುಳಿ ಊಟ ಮಾಡಿ ನೈಟ್ ಊಟ ಮಾಡಿ ಮಕ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ಬೆಳಿಗ್ಗೆ ತ್ರಾಸ ಆಗಿದ್ರು, ಅವ್ರು ಮೂಲ ಇದು ಹತ್ತು ವೇಳೆ ಹೊರಗಡೆ ಹೋಗಿ ಸ್ವಲ್ಪ ತ್ರಾಸ ಆಗಿದ್ರೆ ತ್ರಾಸ ಆಗಿದ್ರು. ಅವರು 9 ಗಂಟೆಗೆ ಕರ್ಕೊಂಬಂದ್ರು ಹಾಸ್ಪಿಟ್ಲಿಗೆ. ಎಲ್ಲೇ ಇಲ್ಲಿ ಹೊಸರೊಳಗೆ ಪೂಜಾರಿ ಡಾಕ್ಟರ್, ಬಿ ಜಿ ಪೂಜಾರಿ ಡಾಕ್ಟರ್ ಅವ್ರಗಡೆ ಕರ್ಕೊಂಬಂದಿದ್ದೀವಿ. ಅವ್ರಗಡೆ ಕರ್ಕೊಂಬಂದಿಂದ ಅವರು ಸೆಲೆನ್ ಹಚ್ಚಂದ ನಮ್ಮ ಹುಡುಗ ಕರ್ಕೊಂಡು ಹೋದ. ಸೆಲೆನ್ ಹಚ್ಚಂದ ಇಲ್ಲ, 2 ಇಂಜೆಕ್ಷನ್ ಮಾಡ್ತಾನೆ ಅಂತ. 2 ಇಂಜೆಕ್ಷನ್ ಮಾಡಿದ್ರು. 2 ಇಂಜೆಕ್ಷನ್ ಮಾಡ್ಕೊಂಡು ಮಾಡಿಂದ ಒಂದು 15-20 ನಿಮಿಷ ಜಾಸ್ತಿ ತೊಗೊಂತೇಳಿ ಬೆಡ್ ಮೇಲೆ ಮಲಗಿಸಿದ್ರು. ಅಲ್ಲಿ ಅವನು ಬೆಡ್ ಮೇಲೆ ಮಲಗಿಸಿದಾಗ 15-20 ನಿಮಿಷದಾಗ ಅವನ ಜೀವ ಹೋಗೈತೆ. ಇನ್ನು ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವೈದ್ಯರ ಕೈ ಕೆಳಗೆ ಕೆಲಸ ಮಾಡೋ ನರ್ಸ್ಗಳು ಮತ್ತು ಅಟೆಂಡರ್ಗಳು ಸಹ ಈಗ ಖ್ಯಾತಿಯ ವೈದ್ಯರಂತೆ ನಟಿಸುತ್ತಿದ್ದಾರೆ. ಇತ್ತ 24 ಗಂಟೆ ಸೇವೆ ಲಭ್ಯ, ಸೈನಿಕರಿಗೆ ಉಚಿತ ಸೇವೆ, ಗರ್ಭಿಣಿಯರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿ ನಕಲಿ ವೈದ್ಯರು ಬಡಪಾಯಿ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇಂತಹ ಪ್ರಕರಣದಲ್ಲಿ ನಕಲಿ ವೈದ್ಯರ ಎಡವಟ್ಟಿನಿಂದ ಮಾಧ್ಯಮದಲ್ಲಿ ಸುದ್ದಿಯಾಗಿದ್ದು ಇನ್ನೂ ಕೂಡ ಯಾವ ಇಲಾಖೆಯವರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಏತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನೋಡುತ್ತೇ ಇಲ್ಲ. ಇನ್ನು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲೇ ಇಂತಹ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ನಕಲಿ ವೈದ್ಯರ ಬಲಿಷ್ಠ ಕೈಗಳು ಮಾನವೀಯತೆ ಮೌಲ್ಯಗಳನ್ನು ಮರೆತು ಈಗ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಇನ್ನು ಈ ನಕಲಿ ವೈದ್ಯರ ನಕಲಿ ಅಸಲಿ ಅಂತ ನಿರ್ಧಾರ ಮಾಡುವ ಅಧಿಕಾರ ಇರೋದು ಆರೋಗ್ಯ ಇಲಾಖೆ. ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ ನೀವು ಆರೋಪ ಮಾಡ್ತೀರಿ. ಹೌದಾ? ನಾಳೆ ಪಿ ಎಂ ರಿಪೋರ್ಟ್ ಆಯ್ತು, ಯಾವ ಇಂಜೆಕ್ಷನ್ ಕೊಟ್ಟರೆ ಏನು ನೀವು ಕೇಳ್ತಾರೆ. ಅದಕ್ಕೆ ಇಲ್ಲ, ನಾ ಪ್ರತಿಯೊಂದು ಹೇಳ್ತೇನೆ. ಅವ್ನು ಬಂದ್ರೆ ಪಾಪ ಅದೇ ಪ್ರತಿಯೊಂದು ಪೇಷಂಟ್ ಬರ್ತಾರೆ. 1 ರೂಪಾಯಿ ಸತ್ಬಿಟ್ಟ ನಾವು ಹೆಂಗ್ರಿ? 1 ರೂಪಾಯಿ ಸತ್ ಸೀರಿಯಸ್ ಬೇಕು ಹೊತ್ಕೊಂತಂದ್ರೆ ಅವ್ನು ಬೇಕಾಗೈತೆ. ಅದನ್ನ ಬೇಕಾಗತ್ತಿದಾಗ ಸ್ರಾಯನ್ ಹತ್ತಿತ್ತ. ಅವ್ನು ಸ್ರಾಯನ್ ಬೇಡ ನಡ್ಕೊತ ಬಂದ ಹೆಂಗ್ರಿ? ನಡ್ಕೊತ ಬಂದ್ರೆ ಅವ್ನು ಹಿಂಗೆ ಹಾಕಿರ್ತಾರೆ. ಹಾಂ, ನಡ್ಕೊತ ಬಂದ ಹೇಳಿಲ್ಲ ಅವ್ರು. ಅವ್ನು ಪಾಪ ನಡ್ಕೊತ ಬಂದ್ರೆ ಹಂಗೆ ಹಾಕಿರ್ತಿದ್ರ, ಏನೂ ಹಾಕತ್ತಿರ. ಅವ್ನು ಹೇಳಿಲ್ರಿ ಸರ್, ಯಾವ ಹಾಸ್ಪಿಟಲ್ ಅನ್ನೋದು ನಮ್ಗೆ ಗೊತ್ತಿಲ್ಲರಿ. ಅಷ್ಟು ಅವ್ರು ಕೇದಾಗ ಕೊಡ್ತೀರಿ ಸರ್, ಎಲ್ಲಿ ಹೋಗಿದ್ರು ಗೊತ್ತಿಲ್ಲರಿ. ಹೋಗಿ ಬಂದಿವ ಅಂತ ಅಷ್ಟು ಮಾತ್ರ. ಕೆಲಸ ಏನು ಮಾಡ್ತೀರಿ? ಕೆಲಸ ಏನು ಮಾಡ್ತೀರಿ? ಇಲ್ಲಿ ಮಾಡ್ತೀರಿ ಹೊಸರಾಗಿ ಅವ್ರು ಬನ್ನಟ್ಟವ್ರು ಯಾರು? ಅವ್ರು ಲೇವರ್ ಎಲ್ಲಿ ಕೆಲಸ ಏನು ಮಾಡ್ತಾರೆ ಅವ್ರು? ಗೊತ್ತಿಲ್ಲ, ಹೊಸೂರಿಗೆ ಬಂದಿರಲ್ಲ. ನಾವು ಕೇಸ್ ಅಂತ ಕೇಸ್ ಕಾಲ್ ಇಟ್ಟು ಮತ್ತು ಕೇಸ್ ಕೊಟ್ಟಿದ್ರು. ನಾವು ಕಾಲ್ ಇಟ್ಟು ಮತ್ತು ಕೇಸಲ್ಲಿ ನಾವು ಹೋದೀವಿ. ಅಲ್ಲಿ ಪೇಷಂಟ್ ನೋಡಿದ್ದೀವಿ, ಅಲ್ಲಿ ಆಲ್ರೆಡಿ ಹೋಗಿತ್ತು. ಅವ್ರಿಗೆ ಪೇಷಂಟು ಅಲ್ಲಿ ಪಬ್ಲಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಹಿಂಗಾಗೈತಿ ಹಿಂಗೆ ಹೋಗಿದೆ. ಬಟ್ ನಾವು ಡೆತ್ ಮಾಡೋ ಆಪರೇಟ್ ನಮಗೆ ಅಲ್ಲಿಲ್ಲ, ಹೀಗಾಗಿ ನೀವು ಬೇಕಾದ್ರೆ ಡಾಕ್ಟ್ರಲ್ಲಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿಂದ ಧಾರವಾಡ ಜಿಲ್ಲೆ ರೀ, ಅಲ್ಲೇ ಕೆಲಸಕ್ಕಂತ ಬಂದಿದ್ವಿ. ಜಿಯೋ ಕೆಲ್ಸಕ್ಕೆ ರೀ, ಕೇಬಲ್ ಕೆಲ್ಸಕ್ಕೆ ರೀ. ಅದ ಒಂದಿನ ಏನಾದ್ರು ನೀವು ನಿನ್ನೆ ಬಟ್ ನೀವು ಸರ್ಕಾರದ ಹೋಗಿ ನಿಂತ್ಕೊಂಬಂದಿವಿ ರೀ. ಸರ್ಕಾರದ ಹೋಗಿ ನಿಂತ್ಕೊಂಬಂದಿವಿ. ಏನು ಮಾಡಿ ನೀವು
ಇಲ್ಲ ನಾ ಬೆಳಗ್ಗೆ ಊರು ಹೋಗ್ತೇನೆ ಅಂತಂದು ಆರಾಮಿದ್ದೀನಿ ರೀ. ಬೆಳಗ್ಗೆ ದವಾಖಾನಿಗೆ ಕರ್ಕೊಂಬಂದ್ವಿ, ಪೂಜಾರ್ ದವಾಖಾನಿಗೆ ರೀ, ಇಲ್ಲಿ ಬಸವರಾಜ್ ಹಾಂ ಬಸವರಾಜ್ ಸಂಗೋಳಿ ಅಂತೇಳಿ ಸರ್ಕಾರ ದವಾಖಾನಿಗೆ ಕರ್ಕೊಂಬಂದ್ವಿ, ಸರ್ಕಾರದ ಇದು ಶಿವ ಪೂಜಾರಿ ದವಾಖಾನಿಗೆ ಕರ್ಕೊಂಬಂದ್ರಿ ಬಸವರಾಗ. ಅವೇ ಮಾಡಿದ ಒಂದು ಎರಡು ಇಂಜೆಕ್ಷನ್ ಮಾಡಿರಿ, ಇಂಜೆಕ್ಷನ್ ಮಾಡಿ ಒಂದು ಶಿವ ದವಾಖಾನಿಗೆ ಬರೆದು ಕೊಟ್ಟರು ಅವ್ರು, ಅಲ್ಲಿಂದ ಬರ್ಕೊಡ ತೀರ್ ಸತ್ತಾನ ಅವ್ರು. ಮಲ್ಲಿಕಾರ್ಜುನ್ ತಂದೆ ಇಂತ ಮಲ್ಲಿಕಾರ್ಜುನ್ ಮಲ್ಲೇಶಪ್ಪ ಬಂದಿರೋದು. ಯಾವರು ರಾಯರ್ ಹೆಬ್ಬಳ್ಳಿ ಯಾವ ಜಿಲ್ಲಾ? ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ. ನೀವು ಏನು ಕೆಲಸಕ್ಕೆ ಬಂದಿರಿ? ನಾವು ಜೀವ ಕೇಬಲ್ ಇಡಪ್ಪ ಸರ್. ಅವ್ರಿಗೆ ಯಾವ್ರಿಗೆ ಬಂದಿರಿ? ಯಾವ್ರಿಗೆ ಬಂದಿರಿ? ನಾವು ಏನಾಯ್ತು ಬೆಳಿಗ್ಗೆ ನಿನ್ನೆ ಒಟ್ಟು ಸತ್ತ ಅನ್ನೋದು ಇಲ್ಲಿ ಬಂದೆಲ್ಲ ತೋರಿಸ್ಕೊಂಡು ಒಳ್ಳೆ ರೂಮ್ ಕರ್ಕೊಂಡು ಹೋಗಿ ರೂಮ್ನಾಗ ನಿನ್ನೆ ಎಲ್ಲ ಆರಾಮ ಬೆಳಿಗ್ಗೆ ಅದ ಗೆಜ್ಜೆ ಬೀಳತ್ತೆ ಅದನ್ನು ಹಾಕಿ ದವಾಖಾನಿಗೆ ಹೋಗಿ ತೋರಿಸ್ಬೇಕು, ತೋರಿಸ್ಕೊಂಡು ರೂಮ್ ಬೇಕಾದ್ರೆ ಹೋಗ್ಬಿಟ್ಟು ಅಂತ ಹೇಳಿದ್ರು. ಅಷ್ಟು ಅನ್ನೋದು ಇಲ್ಲಿ ಹೊಸೂರ ದವಾಖಾನಿಗೆ ಹೊಸೂರಾಗಿ ಆ ದವಾಖಾನೆ ಪೂಜಾರಿ ದವಾಖಾನೆ ಅಲ್ಲಿ ಬಂದಿವ್ರಿ. ಅಲ್ಲಿ ಬಂದಿಂದ ಎರಡು ಇಂಜೆಕ್ಷನ್ ಮಾಡಿದ್ರು, ಎರಡು ಇಂಜೆಕ್ಷನ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡ್ರೆ, ರೆಸ್ಟ್ ತೊಗೊಂಡಾಗ ಅದು ಅಲ್ಲೇ ಇದ್ದಾರೆ. ಏನಾಯ್ತು ಅದೇ ತೀರ್ಕೊಂಡು ಅವ್ನು ಜೀವ ಹೋಗಿದ್ದಲ್ಲೇ ದವಾಖಾನೆಗೆ ಡಾಕ್ಟ್ರ್ ಇಂಜೆಕ್ಷನ್ ಮಾಡಿದ್ದ ಅವ್ನು ಜೀವ ಹೋಗಿದ್ದರು, ಇಂಜೆಕ್ಷನ್ ಮಾಡಿದ ಅವ್ನು ಜೀವ ಹೋಗಿದ್ದರು. ಆಮೇಲೆ ಎರಡು ತಾಸು ಅಲ್ಲೇ ಬೋಡಿ ಇಟ್ಕೊಂಡಾರೆ ನಮ್ಮ ಹಾಸ್ಪಿಟ್ಲಾಗ. ನಮ್ಮ ಹುಡುಗ ಹೇಳಿದ್ರು ಎರಡು ತಾಸು ಅಲ್ಲೇ ಇಟ್ಕೊಂಡಾರೆ ಅವ್ರು ಅಂತ ನಾವು ಬಂದಿಂದ ಹೇಳಿದ್ರು. ಅಲ್ಲಿ ಜನ ಕೂಡ 108 ಫೋನ್ ಮಾಡಿ ಸತ್ತ ಬೋಡಿನ ಆಂಬುಲೆನ್ಸ್ನಾಗ ಹಾಸ್ಪಿಟ್ಲಿಗೆ ಕಳ್ಸಾರೆ, ಅದನ್ನು ಗೌರ್ಮೆಂಟ್ ಹಾಸ್ಪಿಟ್ಲು ರಿಸೀವ್ ಮಾಡ್ಕೊಂಡಾರೆ, ರಿಸೀವ್ ಮಾಡ್ಕೊಂಡು ಸೌಕರ್ಯಕ್ಕೆ ಇಟ್ಟಾರೆ ಅವರು. ಇದನ್ನ ಇದರಿಂದ ಯಾರ್ಯಾರು ಇದ್ರಾಗ ಇನ್ವೈಟ್ ಅಲ್ಲ ಹುಡುಗರಿಗೆ ಏನಾಗ್ಬೇಕಲ್ಲ, ಕಾನೂನು ಪ್ರಕಾರ ಅವ್ರಿಗೆ ಏನಾಗಬೇಕು ಆಗ್ಬೇಕು. ಆರ್ ಎಂ ಪಿ ಡಾಕ್ಟರ್ ಅವ್ರು ಡಾಕ್ಟರ್ ಬದಲ ಏನು ಡೀಟೇಲ್ಸ್ ಸರ್ ಗೊತ್ತಿಲ್ಲ ಗೊತ್ತಿರ ಅವ್ನು ಡಾಕ್ಟರ್ ನರ್ಸ್ ಮೊದಲು ನರ್ಸ್ ಕೆಲಸ ಮಾಡ್ತಾರೆ ಅವ್ರೇನು ಡಾಕ್ಟರ್ ಅಲ್ಲ ರೀ. MBBS ಮತ್ತು ರಾಜ್ಯ ಸರ್ಕಾರ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಉತ್ತರಿಸಬೇಕಾಗಿದೆ. ಇಂತಹ ನಕಲಿ ವೈದ್ಯರಿಗೆ ಕಠಿಣ ಸೂಕ್ತ ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು, ಇನ್ನು ಅವರಿಗೆ ಶಿಕ್ಷೆಯಾಗಲಿ ಎಂದು ಕುಟುಂಬಸ್ಥರು ಈಗ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಂತಹ ಪ್ರಕರಣಗಳು ತನಿಖೆ ಹಂತದಲ್ಲಿ ಇದ್ದು ತನಿಖೆ ನಂತರ ಸತ್ಯ ಅಸತ್ಯ ಹೊರಬರುವುದು ಎಂಬುದು ಕಾದು ನೋಡೋಣ. ಮಾಳೂಬ ದುರ್ಗಣ್ಣವಾರ್, ಕನ್ನಡ TV, ರಘುಕವಿ, ಬನಹಟ್ಟಿ.